ನಾ ತುಮಕೂರಿನ ಡಿಸಿ ವೈಎಸ್ ಪಾಟೀಲ, ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಈ ಒಂದು ಗ್ರಾಮದ ಕಡೆ ಏನಿದೆ, ಸೊ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಕೊರಟಗೆರೆಯ ಸುತ್ತಮುತ್ತಲಿನ ಗ್ರಾಮದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಮಳೆಯನ್ನು ಕೂಡ ಲೆಕ್ಕಿಸದೆ ಇವರು ಗ್ರಾಮ ವಾಸ್ತವ್ಯವನ್ನು ಮಾಡಿ ಜೊತೆಗೆ ಗ್ರಾಮದಲ್ಲಿ ಒಂದಷ್ಟು ಕಡೆ ಓಡಾಡಿದ್ದಾರೆ. ಎಲ್ಲಿ ಅಂತೀರಾ? ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಳೆಯಲ್ಲಿ ಗ್ರಾಮ ಪ್ರದಕ್ಷಿಣೆ ಮಾಡಿದಂತಹ ಜಿಲ್ಲಾಧಿಕಾರಿ ದೊಡ್ಡಪಾಲನಹಳ್ಳಿ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಏನಿತ್ತು, ಈ ಒಂದು ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ ಗ್ರಾಮ ವಾಸ್ತವ್ಯವನ್ನ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಒಂದು ಗ್ರಾಮ ವಾಸ್ತವ್ಯವನ್ನ ಹೂಡಿದ್ರು. ಕೊರಟಗೆರೆ ತಾಲೂಕಿನ ಕೊಳಾಲ ಸಮೀಪದಲ್ಲಿರುವಂತಹ ಈ ದೊಡ್ಡಪಾಲನಹಳ್ಳಿ ಗ್ರಾಮ, ಕೊರಟಗೆರೆ ತಾಲೂಕಿನ ಕೊಳಾಲ ಸಮೀಪದ ಗಡಿಭಾಗದ ಈ ಒಂದು ಗ್ರಾಮ ಇದು. ರಾತ್ರಿ ಗ್ರಾಮದಲ್ಲೇ ವಾಸ್ತವ್ಯವಿದ್ದಂತಹ ತುಮಕೂರು ಡಿಸಿ ವೈಎಸ್ ಪಾಟೀಲ್ ದೊಡ್ಡಪಾಲನಹಳ್ಳಿ ಗ್ರಾಮದಲ್ಲಿ ಈ ವೇಳೆ ಭರ್ಜರಿ ಮಳೆ ಕೂಡ ಬಂದಿರುವಂಥದ್ದು, ಆದರೂ ಕೂಡ ಮಳೆಯಲ್ಲಿಯೇ ಛತ್ರಿ ಹಿಡಿದು ಗ್ರಾಮ ವೀಕ್ಷಣೆ ಮಾಡಿದಂತಹ ಡಿಸಿ ವೈಎಸ್ ಪಾಟೀಲ ಮಳೆಯಿಂದ ಗ್ರಾಮದಲ್ಲಿ ಆಗುವ ಅನಾನುಕೂಲದ ಬಗ್ಗೆ ವೀಕ್ಷಣೆ ಮಾಡಿದ್ದಾರೆ. ಜೊತೆಗೆ ವೀಕ್ಷಣೆ ನಡೆಸಿ ತುಮಕೂರು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಡಿಸಿ, ಎಡಿಸಿಗೆ ಎಡಿಸಿ ಏನಿದ್ದಾರೆ ಚನ್ನಬಸಯ್ಯ, ಮತ್ತು ತಹಸೀಲ್ದಾರ್ ಇವರೆಲ್ಲರೂ ಕೂಡ ಜೊತೆ ಸಾಥ್ ನೀಡಿದ್ದಾರೆ. ಗಮನಿಸ್ಬೋದು ದೃಶ್ಯಾವಳಿಗಳಲ್ಲಿ ಮಳೆ ಬರ್ತಾಯಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಜೊತೆಗೆ ಡಿಸಿ ವೈಎಸ್ ಪಾಟೀಲ್ ಯಾರಿದ್ದಾರೆ, ಸೊ ಇವರು ಎಲ್ಲರೂ ಕೂಡ ಒಂದು ಗ್ರಾಮಕ್ಕೆ ತೆರಳಿ ಸೊ ಅಲ್ಲಿ ಗ್ರಾಮ ವಾಸ್ತವ್ಯ ಹೂಡೋದ್ರ ಜೊತೆಗೆ ಮಳೆ ಬಂದ್ರೂ ಕೂಡ ಇಡೀ ಗ್ರಾಮವನ್ನು ಸುತ್ತುವರೆದಿದ್ದಾರೆ. ಅಲ್ಲಿ ಮಳೆ ಬಂದಾಗ ಏನೆಲ್ಲ ಸಮಸ್ಯೆಗಳಾಗ್ಬೋದು, ಇಲ್ಲಿನ ಗ್ರಾಮದ ಜನರಿಗೆ ಯಾವೆಲ್ಲ ಸಮಸ್ಯೆಗಳಿದ್ದಾವೆ, ಇವೆಲ್ಲರ ಬಗ್ಗೆ ಸುದೀರ್ಘವಾಗಿ ಅಂದರೆ ಏನಾದರೂ ಒಂದು ಪರಿಹಾರ ಕೊಡಲಿಕ್ಕೋಸ್ಕರ ಈ ಒಂದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಈ ಒಂದು ಕಾರ್ಯಕ್ರಮದ ಸಲುವಾಗಿ ದೊಡ್ಡಪಾಲನಹಳ್ಳಿ, ಅದು ಕೊರಟಗೆರೆ ಸಮೀಪ ಇರುವಂತಹ ದೊಡ್ಡಪಾಲನಹಳ್ಳಿ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯವನ್ನು ಹೂಡಿದ್ದಾರೆ. ಗಮನಿಸ್ಬೋದು ದೃಶ್ಯಾವಳಿಗಳಲ್ಲಿ ಅವರ ಜೊತೆ ಇರುವಂತಹ ಕೆಲವೊಂದಷ್ಟು ಅಧಿಕಾರಿಗಳು ಛತ್ರಿಯನ್ನು ಹಿಡಿದು ಮಳೆ ಬಂದರೂ ಕೂಡ ಮಳೆಯಲ್ಲೇ ಅಲ್ಲಿ ಓಡಾಡ್ತಿರುವಂಥದ್ದು ದೃಶ್ಯಾವಳಿಗಳು. ಸೊ ಇದು ಕೊರಟಗೆರೆ ತಾಲೂಕಿನ ಕೊಳಾಲ ಸಮೀಪದಲ್ಲಿರುವಂತಹ ಗಡಿ ಗ್ರಾಮ ಇದು, ಗಡಿಭಾಗದ ಗ್ರಾಮ ಇದು ದೊಡ್ಡಪಾಲನಹಳ್ಳಿ ಗ್ರಾಮ ಅಂತ. ಸೊ ದೊಡ್ಡಪಾಲನ ಗ್ರಾಮದಲ್ಲಿ ಇವರು ಹೋದಂಥ ಸಮಯದಲ್ಲಿ ಮಳೆ ಕೂಡ ಯಥೇಚ್ಛವಾಗಿ ಮಳೆ ಬೇರೆ ಬಂದಿದೆ, ಆದರೂ ಕೂಡ ಅವೆಲ್ಲವನ್ನು ಕೂಡ ಲೆಕ್ಕಿಸದೆ ಇಡೀ ಗ್ರಾಮವನ್ನು ಸುತ್ತುವರೆದಿದ್ದಾರೆ. ಏನೆಲ್ಲ ಸಮಸ್ಯೆಗಳಿದೆ ಗ್ರಾಮದಲ್ಲಿ ಖುದ್ದಾಗಿ ಅವರೇ ಕಣ್ಣಾರೆ ವೀಕ್ಷಣೆ ಮಾಡಿರುವಂಥದ್ದು ಡಿ ಸಿ ವೈ ಎಸ್ ಪಾಟೀಲ್, ಜೊತೆಗೆ ಇವರಿಗೆ ಎಡಿಸಿ ಚನ್ನಬಸಯ್ಯ, ತಹಸೀಲ್ದಾರ್ ನಹಿದಾಬಾನು ಇವರೆಲ್ಲರೂ ಕೂಡ ಇವರಿಗೆ ಸಾಥ್ ಕೊಟ್ಟಿದ್ದಾರೆ. ನಾವು ಬರ್ತೀವಿ ನಡೀರಿ ಸರ್, ನಾವು ನೋಡೋಣ ಸಮಸ್ಯೆಗಳನ್ನ, ಏನಿದೆ ಸಮಸ್ಯೆಗಳ ಎಲ್ಲವನ್ನು ಕೂಡ ನಾವು ಕೂಡ ನಿಮ್ಮ ಜೊತೆ ನೋಡ್ತೀವಿ ಅಂತ ಒಂದು ಒಕ್ಕೂರಿನಿಂದ ಎಲ್ಲರೂ ಕೂಡ ಹೋಗಿ ಆ ಒಂದು ಗ್ರಾಮ ವಾಸ್ತವ್ಯವನ್ನು ವೀಕ್ಷಣೆ ಮಾಡುವಂಥದ್ದು. ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ ಎಸ್, ಏನಂತಾರೆ ನೋಡಿ, ಈ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಇದು, ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಒಂದು ಏನಿದೆ ಇದು ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತಂದ್ರೆ ಎಲ್ಲ ಅಧಿಕಾರಿಗಳು ಈ ರೀತಿಯಾಗಿ ತಾವು ಖುದ್ದಾಗಿ ತೆರಳಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ವೀಕ್ಷಣೆ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಎಲ್ಲೊಂದು ಕಡೆ ವೈ ಎಸ್ ಪಾಟೀಲ್ರವರು ಮಳೆ ಬಂದರೂ ಕೂಡ ತಮ್ಮ ಅಧಿಕಾರಿಗಳ ಜೊತೆ ಇಡೀ ಗ್ರಾಮವನ್ನು ಸುತ್ತುವರೆದಿದ್ದಾರೆ, ಏನಿದೆ ಹೆಚ್ಚಿನ ಮಾಹಿತಿ ಹಾಗಾದ್ರೆ? ಕೊಳಾಲ ಹೋಬಳಿ ಸಮೀಪದ ಗಡಿಭಾಗ ದೊಡ್ಡಪಾಲಹಳ್ಳಿ ಗ್ರಾಮದಲ್ಲಿ ಗ್ರಾಮೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಆ ಗ್ರಾಮೋತ್ಸವ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಬರ್ತಾರೆ ಡಿಸಿ ಜಿಲ್ಲಾಧಿಕಾರಿಗಳು, ಮೊನ್ನೆ ಜಿಲ್ಲಾಧಿಕಾರಿಯಾದ ವೈಎಸ್ ಪಾಟೀಲ್ ಬೆಳಿಗ್ಗೆ ಬರ್ತಾರೆ. ಬೆಳಿಗ್ಗೆ ಬಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಸಾರ್ವಜನಿಕರ ಅಹವಾಲನ ಸ್ವೀಕರಿಸ್ತಾರೆ. ರಾತ್ರಿ ಕೂಡ ಇವರು ಅಲ್ಲಿ ಗ್ರಾಮೋತ್ಸವ ಮಾಡ್ತಾರೆ. ಅವ್ರಿಗೆ ಸಾಥಾಗಿ ಎಡಿಸಿ ಚನ್ನಬಸಯ್ಯ ಮತ್ತೆ ತಹಸೀಲ್ದಾರ್ ನಹಿದಾರ್ ಅವರು ಕೂಡ ಇರ್ತಾರೆ ಜೊತೆಯಾಗಿ.
ರಾತ್ರಿ ಕೂಡ ಅಲ್ಲಿ ವಾಸ್ತವ ಮಾಡ್ತಿರ್ಬೇಕಂದ್ರೆ ರಾತ್ರಿ ಮಳೆ ಬರುತ್ತೆ, ಎಲ್ಲ ಕಡೆ ಮಳೆ ಬರುತ್ತೆ. ಮಳೆ ಬಂದಾಗ್ಲೂ ಕೂಡ ಛತ್ರಿನ ತಗೊಂಡು ಗ್ರಾಮನ ಪೂರ್ತಿ, ಗ್ರಾಮ ಮಳೆ ಬಂದ್ರೆ ಹೇಗಿರುತ್ತಿತ್ತು, ಗ್ರಾಮ ಏನೇ ಸಮಸ್ಯೆ ಸೃಷ್ಟಿ ಆಗುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿ ಸುತ್ತಾಗ್ತಾರೆ, ಗ್ರಾಮಸ್ಥರ ಸುತ್ತಾಗ್ತಾರೆ. ಸುತ್ತಾಗ್ದಾಗ ಸುಮಾರು ಹಾವಳಗಳು ಸಮಸ್ಯೆಗಳು ಇವ್ರ ಕಣ್ಣಿಗೆ ಕಂಡುಬರ್ತವೆ. ಎಲ್ಲ ಒಂದ್ ಕಡೆ ಈ ರೀತಿಯಾಗಿ ಅಧಿಕಾರಿಗಳ ನಡೆ ಏನಿದೆ ಇವೆಲ್ಲವೂ ಕೂಡ ಅಲ್ಲಿನ ಗ್ರಾಮಸ್ಥರಿಗೆ ಒಂದು ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಂಗಾಗುತ್ತಲ್ವಾ? ಹೌದು ಹೌದು ಹೌದು, ಜಿಲ್ಲಾಧಿಕಾರಿಗಳು ನಡ್ಕೊಂಡ ರೀತಿ ಮತ್ತೆ ಅಲ್ಲಿ ಸಾರ್ವಜನಿಕರ ಜೊತೆ ಬೆರೆತು ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ಓಡಾಡುವಂತ ರೀತಿ, ಮತ್ತೆ ರಾತ್ರಿ ಕೂಡ ಅದೇ ಸರ್ಕಾರಿ ಶಾಲೆಯಲ್ಲಿ ಕೂಡ ಮಲಗ್ತಾರೆ ಅವರು, ಅಲ್ಲೇ ಅಲ್ಲೇ ಇರ್ತಾರೆ ಕೂಡ. ಇದು ಸ್ಥಳೀಯ ರೈತರಲ್ಲಿ ಸಂತೋಷ ಮೂಡಿದೆ, ಮತ್ತೆ ಸಮಸ್ಯೆಗಳು ಹಲವಾರು ಸಮಸ್ಯೆಗಳು ಅಲ್ಲೇ ಬಗೆಹರಿಸುವಂತ ಕೆಲಸನ ಜಿಲ್ಲಾಧಿಕಾರಿ ಮಾಡಿದ್ದಾರೆ. ಮುಖ್ಯವಾಗಿ ಯಾವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸುದ್ರಾಗ್ರೆ ಏನು ಎಲ್ಲ ಭರವಸೆಗಳು ಕೊಟ್ಟರು ಹಾಗಾದ್ರೆ? ಹೌದು, ರೈತರಿಗೆ ಏನ್ ಸಮಸ್ಯೆ ಇದೆ, ಗ್ರಾಮೋತ್ಸವ ಕಾರ್ಯಕ್ರಮದಲ್ಲೇ ರೈತರ ಸಮಸ್ಯೆ, ಬಡವರ ಸಮಸ್ಯೆ, ಸ್ಥಳೀಯವಾಗಿ ಏನ್ ಸಮಸ್ಯೆ ಇರುತ್ತೆ ಆ ಸಮಸ್ಯೆನ ಅಲ್ಲೇ ಪರಿಹರಿಸಬೇಕು ಅಂದ್ರೆ ಗ್ರಾಮ ಪಂಚಾಯತ್ಗಳು, ಗ್ರಾಮಾಧಿಕಾರಿಗಳು ಅವರು ಸ್ಥಳದಲ್ಲೇ ಬಗೆಹರಿಸುವಂತ ಕೆಲಸ ಮಾಡಬೇಕು. ಯಾರು ಕೂಡ ತಹಸೀಲ್ದಾರ್ಗೆ ಮತ್ತೆ ಜಿಲ್ಲಾಧಿಕಾರಿ ಕಚೇರಿವರೆಗೂ ತಗೊಂಡ್ಬರಬಾರ್ದು. ಈ ಪಾಗೋಡ ಮತ್ತೆ ಚಿತ್ತೂರ್ನ ಉದಾಹರಣೆಗೆ ತಗೊಂಡ್ರು, ಗಡಿ ಭಾಗದ ಜಿಲ್ಲೆಯ ಗಡಿ ಭಾಗದ ತಾಲೂಕುಗಳು ಆ ಹಳ್ಳಿಗಳಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳು ರೈತರ ಸಮಸ್ಯೆನ ಅಲ್ಲೇ ಪರಿಹರಿಸಲಿಲ್ಲ ಅಂದ್ರೆ ನನಗೆ ದೂರ ಬಂದ್ರೆ ತಕ್ಷಣ ಕ್ರಮ ತಗೊಂತೀನಿ ಅಂತ ಕೂಡ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟರು. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ. ಎಸ್ ನೋಡಿ, ಕೆಲವೊಂದಷ್ಟು ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಎಲ್ಲೆಲ್ಲಿ ಈ ತರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿದೆ ಇಂಥ ಕಡೆ ಈ ರೀತಿಯಾಗಿ ವಿಸಿಟ್ ಮಾಡಿದಾಗ ಎಲ್ಲ ಒಂದ್ ಕಡೆ ಅಲ್ಲಿನ ಸುತ್ತಮುತ್ತಲಿನ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಆಗುವಂತಹ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳಾಗಿರ್ಬೋದು ಎಲ್ಲವೂ ಕೂಡ ಶೀಘ್ರವಾಗಿ ಆಗುವಂತಹ ಕೆಲಸ ಆಗುತ್ತೆ. ನೋಡಿ, ಅಲ್ಲೇ ಹೇಳಿದ್ರು ಬೆಳಗ್ಗೆಯಿಂದನೂ ಕೂಡ ಅವರು ಅಲ್ಲಿನ ಒಂದಷ್ಟು ಜನರ ಸಮಸ್ಯೆಗಳನ್ನ ಆಲಿಸಿದ್ರು, ಜೊತೆಗೆ ಸಂಜೆನೂ ಕೂಡ ಮಳೆ ಬಂದರೂ ಕೂಡ ಅವರು ತಮ್ಮ ಕೆಲಸವನ್ನು ಮುಂದುವರಿಸಿದ್ರು. ಒಂದು ಐ ಥಿಂಕ್ ಅದು ಅಲ್ಲಿ ಮೇಲ್ನೋಟಕ್ಕೆ ನೋಡೋದಾದ್ರೆ ಯಾವುದೋ ಒಂದು ಸರ್ಕಾರಿ ಶಾಲೆಯಲ್ಲಿ ಅವರು ವಾಸ್ತವ್ಯವನ್ನು ಹೂಡಿರೋ ರೀತಿ ಕಾಣಿಸುತ್ತೆ. ಸೊ ಹಾಗಾಗಿ ನೋಡಿ, ಸರಳ ವ್ಯಕ್ತಿತ್ವವಾಗಿ ಇರುವಂತಹ ತುಮಕೂರಿನ DC YS ಪಾಟೀಲ್ ಈ ರೀತಿಯಾಗಿ ಒಂದಷ್ಟು ಕೆಲಸ ಕಾರ್ಯಗಳಿಂದ ಜನರ ಅಚ್ಚುಮೆಚ್ಚುಗೆ ಪಾತ್ರವಾಗಿರುವಂಥವರು DC YS ಪಾಟೀಲ್ ಅವರು. ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಈ ರೀತಿಯಾಗಿರುವಂತಹ ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಇನ್ನೊಂದಷ್ಟು ಉತ್ತಮವಾದ ಕೆಲಸಗಳನ್ನ ಮಾಡಬೇಕಾಗಿ ಎಲ್ಲರೂ ಕೂಡ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.